ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಫ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ನೋಡ್ಲಿಕ್ಕತ್ತಿದ್ದು ಇವತ್ತಿನ ಸಿಂಪಲ್ ಪೂಜಾರಿ. ಮತ್ತು ನಿನ್ನೆ ನೋಡ್ರಿ, ಪೂಜೆ ಮಾಡುವಾಗ ಹಾಡುವ ಹಾಡನ್ನು ಹಾಕಿದ್ದೆ. ಮತ್ತು ಈಗ ಅದರ ನೆಕ್ಸ್ಟ್ ಅಂತಂದ್ರೆ ಆರತಿ ಹಾಡು ಬರಬೇಕು, ಬರ್ತದ್ರಿ. ಇವತ್ತು ಅಥವಾ ನಾಳೆ ಎರಡು ದಿವಸದೊಳಗೆ ಹಾಕ್ತೀನಿ. ಮತ್ತು ಈಗೇನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಎಲ್ಲರೂ ನಮ್ಮಲ್ಲಿ ಒಂದು ತಲೆ ಒಳಗೆ ಕಸೂರಿ ಮೇತಿ ಅಂದರೆ ಏನು? ಕಸೂರಿ ಮೇತಿ ಅಂದ್ರೆ ಮೆಂತೆ ಪಲ್ಯನ ತಂದು ಮೆಂತೆ ಸೋಸಿ ಒಣಗಿಸುವುದೇ ಕಸೂರಿ ಮೇತಿ. ಆಮೇಲೆ ನಮಗಿನ್ನೊಂದು ವಿಚಾರ ಬರ್ತದೆ ತಲೆ ಒಳಗೆ, ಫ್ರೆಶ್ ಮೆಂತೆ ಪಲ್ಯನೇ ಆರೋಗ್ಯಕ್ಕೆ ಭಾಳ ಚಲೋ ಅಂತದು. ಇದು ಪಲ್ಯನ ಒಣಗಿಸಿ ತಿನ್ನೋದ್ರೊಳಗೆ ಏನದ ಅರ್ಥ ಅಂತಂತೀವಿ. ಈಗ ನಾವು ಹಸಿಯಾಗಿ ಫ್ರೆಶ್ ಆಗಿ ತಿನ್ನುವ ಮೆಂತೆ ಪಲ್ಯದಲ್ಲಿ ಎಷ್ಟು ಉಪಯೋಗ, ನಮಗೆ ಎಷ್ಟೊಂದು ಲಾಭಗಳವ, ಅದರಷ್ಟೇ ಲಾಭಗಳು ಡಿಫ್ರೆಂಟ್ ವೇದೊಳಗೆ ಒಣಗಿಸಿ ತಿನ್ನೋದ್ರೊಳಗೂ ಅವರಿ. ಅಂದ್ರೆ ನೋಡ್ರಿ, ಒಂದು ಪಲ್ಯ ಆಯಿತು, ಒಂದು ಗಿಡ ಆಯಿತು, ಅವು ಹಸಿಯಾಗಿ ಇದ್ದಾಗ ನಮಗೆ ಎಷ್ಟು ಉಪಯೋಗನೋ, ಒಣಗಿದಾಗೂ ಅದರ ಕಡ್ಡಿ ಮೊದಲು ಮಾಡಿ ತೊಪ್ಪಲು ಮೊದಲು ಮಾಡಿ ಅಷ್ಟು ಉಪಯೋಗವರಿ. ಈಗ ನಾ ಹೇಳುವ ವಿಷಯ ನಿಮಗೆ ಗೊತ್ತಾಗೇ ಬಿಟ್ಟಿರ್ತದೆ, ಇದ್ರ ಬಗ್ಗೆ ಹೇಳಿಕತ್ತೀನಿ ಅಂಥೇಳಿ. ಕಸೂರಿ ಮೇತಿ, ಕಸೂರಿ ಮೇತಿ ಅಂತಿರ್ತೀವಲ್ರಿ, ಒಬ್ಬೊಬ್ರು ಕಸ್ತೂರಿ ಮೇತಿ ಅಂತಾರ್ರಿ. ಆ್ಯಕ್ಚುಲಿ ರೀ, ಅದಕ್ಕೆ ನಾವು ಕಸೂರಿ ಮೇತಿ ಅಂತೇ ಕರೆಯೋದು. ಯಾಕಂದ್ರೆ ಈ ಮೆಂತೆ ಪಲ್ಯನ ಒಣಗಿಸೋದಕ್ಕೆ, ಒಣಗಿಸಿ ಇಟ್ಕೊಳ್ಳೋದಕ್ಕೆ ಕಸೂರಿ ಮೇತಿ ಅಂಥೇಳಿ ಕರಿತೀವಿ. ಇದನ್ನು ಚೆಂದಾಗಿ ಮೊದಲು ಒಂದು, ನಾನಂತೂ ಈಗ ಒಂದು ನಾಲ್ಕು ಸೂಡು, ಅದನ್ನೂ ನಾಲ್ಕು ಸೂಡು ಅಂದ್ರೆ ರೀ, ದೊಡ್ಡ ದೊಡ್ಡ ಸೂಡವ ಇವನ್ನ. ಇದು ಹೈಬ್ರಿಡ್ ಇಲ್ರಿ, ಇದು ಜವಾರಿ ಅದ. ಆಮೇಲೆ ನೋಡ್ರಿ, ಉದ್ದುದ್ದ ಎಲೆಗಳವ, ಕೈ ಇರ್ತದೆ ಅದು ತಿನ್ಲಿಕ್ಕೆ. ಹಂಗೆ ನೋಡಿದ್ರೆ ರೌಂಡ್ ಎಲೆನೇ ನಾವೆಲ್ಲ ಜಾಸ್ತಿ ಕಲೆಕ್ಟ್ ಮಾಡ್ತೀವಿ, ಯಾಕಂದ್ರೆ ಅದು ಕೈ ಇರಂಗಿಲ್ಲ, ಟೇಸ್ಟಿ ಆಗಿರ್ತದೆ ಅಂಥೇಳಿ. ಇದನ್ನೇನದು, ಈಗ ನಾನು ಆರಿಸಿ ಇಟ್ಕೊಂಡೆ. ಇದ್ರ ಮೇಲೆ ಉಪ್ಪು ಹಾಕಿ ಚೆಂದಾಗಿ ಒಂದು ಎರಡು ಸಾರಿ ತೊಳ್ಕೊತೀನಿ ರೀ. ಇದನ್ನು ಎರಡು ಸಾರಿ ತೊಳೆದು, ಮತ್ತು ಮೂರು ಸಾರಿನೂ ತೊಳೆದ್ರೆ ಏನು ತಪ್ಪಿಲ್ಲರೇ, ನಾನಂತೂ ಮಿನಿಮಮ್ ಒಂದು ಎರಡು ಸಾರಿ ತೊಳಿತೀನಿ. ಅಷ್ಟು ತೊಳ್ಕೊಂಡ್ಮೇಲೆ ಇದಿಷ್ಟು ನೀರು ಇಳಿಯೋ ತನಕ ಒಂದು ಹಾಫ್ ಆ್ಯನ್ ಅವರ್ ಹಂಗೆ ಬಿಡೋದ್ರಿ. ಆಮೇಲೆ ನೀರೆಲ್ಲ ಹೋದ ತಕ್ಷಣ ಇದನ್ನು ಬಿಸಿಲೊಳಗೆ ಒಣಗಿಸ್ಬಾರ್ದ್ರಿ, ನೆರಳೊಳಗೆ ರೀ. ಫ್ಯಾನ್ ಗಾಳಿಗೆ ಒಣಗಿಸಿದ್ರೂ ನಡೀತದೆ, ನೆರಳೊಳಗೆ ಒಂದು ಎರಡು ಮೂರು ದಿವಸ ಒಣಗಿಸ್ಬೇಕು. ಈ ತಂಪಿನ ದಿವಸಕ್ಕೆ ತೀರಾ ಒಣಗಂಗಿಲ್ಲ, ಒಂದು ನಾಲ್ಕೈದು ದಿವಸ ತಗೋತದೆ. ಈಗ ಇದನ್ನು ಸ್ವಚ್ಛಾಗಿ ತೊಳ್ಕೊಂಡು ನೀರು ಎಳಿಲಿಕ್ಕೆ, ಎಲ್ಲ ನೀರು ಬಸಿಲಿಕ್ಕೆ ಬಿಡೋಣಂತ್ರಿ. ಎಲ್ಲ ನೀರು ಬಸ್ದ ಮೇಲೆ ಚೆಂದಾಗಿ ಇದನ್ನು ಒಂದು ಕ್ಲೀನ್ ಬಟ್ಟೆ ಮೇಲೆ ಒಣಕೊಣು. ಬಿಸಿಲಿಗೆಲ್ಲರಿ ಮನೆ ಒಳಗೆ ನೆರಳೊಳಗೆ, ಇನ್ನು ಫ್ಯಾನ್ ಗಾಳಿ ನಡೀತದೆ, ಇದಕ್ಕೆ ಕಿಟಕಿ ಓಪನ್ ಮಾಡಿ ಬಿಟ್ಟರು ನಡೀತದೆ. ಮತ್ತು ನಾನು ಮಾತ್ರ ನಾಲ್ಕೈದು ದಿವಸ ಬಿಟ್ಟಿದ್ದೆ ರೀ. ಅಷ್ಟಾದಮೇಲೆ ಇದಿಷ್ಟು ಒಣಗಿದ ಮೇಲೆ ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ರೂ ನಡೀತದೆ. ಪೌಡ್ರ್ ಮಾಡಿ ಇಟ್ಕೊಂಡು ಇದನ್ನು ಯೂಸ್ ಮಾಡೋದು ಹೆಂಗೆ, ಎಲ್ಲದ್ರೊಳಗೂ ಯೂಸ್ ಮಾಡೋದ್ರಿ. ನಾವು ಒಗ್ಗರಣೆ ಚೆಂದಾಗಿ ಒಗ್ಗರಣೆ ಹಾಕ್ಕೊಂಡು ಆರಿ, ಒಗ್ಗರಣೆ ಆರಿದ್ಮೇಲೆ ಅದರೊಳಗೆ ಒಂದಿಷ್ಟು ಪೌಡ್ರ್ ಹಾಕಿ ಸ್ವಲ್ಪ ಅನ್ನ ಕಲಿಸಿದ್ರೂ ಅಷ್ಟು ರುಚಿ ಆಗ್ತದ್ರಿ. ಮತ್ತು ನಾವು ಇದನ್ನು ಪೌಡ್ರ್ ಮಾಡಿ ಹುಳಿ ಒಳಗೆ ಮಸಾಲೆ ಪುಡಿ ಎಲ್ಲ ಹಾಕ್ತೀವಲ್ಲ, ಮಸಾಲೆ ಪುಡಿನೂ ಹಾಕೋದು, ಅದ್ರ ಜೊತೆ ಜೊತೆಗೆ ಇದನ್ನೂ ಹಾಕೋದ್ರಿ. ಮತ್ತು ಇಲ್ಲಪ್ಪ ನಾ ಚಪಾತಿ ಮೇಲೆ ಉದುರಿಸಿ, ಮತ್ತು ನಾವು ಮೇತಿ ಪರಾಟ ಮಾಡ್ತೀವಲ್ಲ ಆ ಟೈಪ್ ಯೂಸ್ ಮಾಡಿದ್ರು ನಡೀತದೆ. ಮತ್ತು ಇದರದ್ದು ನಾವು ಮೆಂತೆ ಒಣಗಿಸಿ ತಿನ್ನೋದು ಯಾಕೆ, ಫ್ರೆಶ್ ಆಗಿ ತಿಂದ್ರೆ ಆಯ್ತಲ್ಲ ಅಂತ ಇಷ್ಟೋ ಕ್ವಶನ್ಸ್ ಬರ್ತಾವೆ. ಫ್ರೆಶ್ ಆಗಿ ತಿಂದ್ರೆ ಅದನ್ನು ಈ ಉಪಯೋಗ, ಅದರಷ್ಟೇ ಇದು ಒಣಗಿಸಿ ಇನ್ನೇನು ನಾವು ಕಸೂರಿ ಮೇತಿ ಅಂತ ಹೇಳಿ ಅಂತೀವಲ್ರಿ, ಇದನ್ನು ಕೂಡ ಸಾಕಷ್ಟು ಬೆನಿಫಿಟ್ಸ್ ಅವ ಇದರಿಂದ. ಅದಕ್ಕೆ ಇದನ್ನೊಂದಿಷ್ಟು ಮೆಂತೆ ಪಲ್ಯ ಎಲ್ಲ ಒಂಚೂರು ಕಡಿಮೆ ರೇಟ್ ಇದ್ದಾಗ ಏನು ಮಾಡಿದ್ರಿ, ಒಂದು ಐದಾರು ಸೂಡು ತೊಗೊಂಡು ಬಂದು ಚೆಂದಾಗಿ ಆರಿಸಿ ನಾನು ಈಗ ತೋರಿಸಿದ್ನಲ್ಲ, ಈ ಮೆಥಡ್ ಯೂಸ್ ಮಾಡಿ ಒಣಗಿಸಿ ಇಟ್ಟರೆ ಅದೇನು ಕೆಡಂಗಿಲ್ಲ, ಏನೂ ಆಗಂಗಿಲ್ಲರಿ. ಅದಕ್ಕೆ ಇದನ್ನೇನದ ಮಸಾಲೆ ಟೈಪ್ ಯೂಸ್ ಮಾಡೋದು. ಇದರಿಂದ ಉಪಯೋಗಗಳು ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ ರೀ. ಮತ್ತು ಫೇಸ್ ಯಾವಾಗಲೂ ಗ್ಲೋ ಇರ್ತದೆ ಇದರಿಂದ. ಆಮೇಲೆ ಕೂದಲು ಉದುರೋದು ಕಡಿಮೆ ಆಗ್ತದೆ, ಆಮೇಲೆ ಆ್ಯಕ್ಟಿವ್ ಆಗಿರ್ತೀವಿ. ಮತ್ತು ಫೇಸ್ ಒಂದೊಂದು ಸಾರಿ ಡಲ್ ಆಗಿರ್ತದೆ, ಹಂಗೆ ಅನ್ಸಂಗಿಲ್ಲ, ಆ್ಯಕ್ಟಿವ್ನೆಸ್ ಇರ್ತದೆ ಯಾವಾಗಲೂ. ಮತ್ತು ಬಿ ಪಿ, ಶುಗರ್ ಎಲ್ಲದಕ್ಕೂ ಇದು ಕಸೂರಿ ಮೇತಿ ಭಾಳ ಉಪಯೋಗದ ರೀ. ಅದಕ್ಕೆ
ಹಿಂಗ ಕಡಿಮೆ ರೇಟ್ ಇದ್ದಾಗ ಮೆಂತೆ ಪಲ್ಯ ತಂದು ಒಂದು ಏಳೆಂಟು ಸೂಡು ತೊಗೊಂಡು ಬಂದು ಒಣಗಿಸ್ಲಿಕ್ಕೆ ಇಟ್ಟು ಬಿಡ್ರಿ, ಒಂದು ನಾಲ್ಕೈದು ದಿವಸ ಆದ ತಕ್ಷಣನೇ ಹಿಂಗೆ ಒಣಗಿರ್ತದ. ಅದನ್ನೇನದ ಒಂದು ಬಾಟಲ್ ಒಳಗೆ ಹಾಕಿ ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ರು ನಡೀತದ, ಇದನ್ನು ಹಂಗೆ ಇಟ್ಕೊಂಡ್ರು ನಡೀತದೆ. ನಾ ಇಡ್ಲಿಕ್ಕೆ ತಿನ್ನಲ್ಲ, ಈ ಟೈಪ್ ಇಟ್ಟರು ನಡೀತದ್ರಿ. ನಿಮಗೆ ಹೆಂಗೆ ಅನುಕೂಲ ಆಗ್ತದೋ ಹಂಗೆ ಮಾಡಿರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ಒಂದು ಎರಡು ಮೂರು ವಿಡಿಯೋಸ್ ನೋಡಿ, ನಿಮಗೆ ಇಷ್ಟ ಆದವು ಅಂದ್ರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತೇನಾರ ಕ್ವಶನ್ಸ್ ಇದ್ದು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ನಾನು ಆನ್ಸರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ.